ನಮ್ಮ ಅಡುಗೆ ನಿಮ್ಮ ಜೊತೆ ಚಾನಲ್ಗೆ ಸ್ವಾಗತ. ನಾನು ಮಂಜುಳಾ ಉಮಾಶಂಕರ್. ಮ್ಯಾಂಗೋ ಹೆಲ್ದಿ ಸ್ಮೂದಿ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂಬರುವ ನನ್ನ ಎಲ್ಲ ವಿಡಿಯೋನ ನೀವು ತಪ್ಪದೆ ವೀಕ್ಷಿಸ್ಬೋದು. ಬನ್ನಿ, ಮ್ಯಾಂಗೋ ಹೆಲ್ದಿ ಸ್ಮೂದಿ ಹೇಗೆ ಮಾಡೋದಂತ ನೋಡೋಣ. ಮಿಕ್ಸಿ ಜಾರಿಗೆ ಒಂದು ಸ್ವೀಟ್ ಆದಂತಹ ಮತ್ತು ರೈಪ್ ಆಗಿರುವಂತಹ ಮ್ಯಾಂಗೋವನ್ನು ಸೇರಿಸ್ಕೊಂಡಿದ್ದೀನಿ. ನೆನಪಿರಲಿ, ಯಾವುದೇ ಸ್ಮೂದಿ ಮಾಡುವಾಗ ಆದಷ್ಟು ಹಣ್ಣುಗಳು ರೈಪ್ ಆಗಿರಬೇಕು, ಜೊತೆಗೆ ತುಂಬ ಸ್ವೀಟ್ ಆಗಿರಬೇಕು. ಆಗ ಸ್ಮೂದಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ತಗೊಂಡಿರೋಂತಹ ಈ ಮಾವಿನ ಹಣ್ಣಿಗೆ 2 ಟೇಬಲ್ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆ 1 ಪಿಂಚಷ್ಟು ಸಾಲ್ಟನ್ನು, 1 ಪಿಂಚಷ್ಟು ಸಿನಮನ್ ಅಥವಾ ದಾಲ್ಚಿನ್ನಿ ಪೌಡರನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ 5 to 6 ಐಸ್ ಕ್ಯೂಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಬನ್ನಿ, ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದು ಇಲ್ಲಿ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇದೆ. ಸೊ ನಾನು ಇದಕ್ಕೆ ಸ್ವಲ್ಪ ಐಸ್ ವಾಟರನ್ನು ಸೇರಿಸ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಗ್ರೈಂಡ್ ಮಾಡಿಕೊಂಡಿರೋಂತಹ ನಮ್ಮ ಮ್ಯಾಂಗೋ ಸ್ಮೂದಿ ಈ ಥರ ರೆಡಿ ಆಯಿತು. ಇದು ತೀರಾ ಗಟ್ಟಿನೂ ಇರಬಾರ್ದು, ತೀರಾ ನೀರಾಗೂ ಇರಬಾರ್ದು, ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು. ಬನ್ನಿ, ರೆಡಿಯಾದಂತಹ ಮ್ಯಾಂಗೋ ಸ್ಮೂದಿಯನ್ನು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡೋಣ. ನೀವು ಕೆಳಗಡೆ ನೀವು ಬೇಕಾದಷ್ಟು ಡ್ರೈ ಫ್ರೂಟ್ಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಈ ಸರ್ವಿಂಗ್ ಗ್ಲಾಸಿಗೆ ನಾವೇನು ಗ್ರೈಂಡ್ ಮಾಡಿದ್ವಲ್ಲ ಆ ಸ್ಮೂದಿಯನ್ನು ಸರ್ವ್ ಮಾಡಿ ಮೇಲ್ಗಡೆ ಟಾಪಿಂಗಿಗೆ ನಾನು ವೆನಿಲಾ ಐಸ್ ಕ್ರೀಮನ್ನು ಬಳಸ್ತಿದ್ದೀನಿ. ವೆನಿಲಾ ಐಸ್ ಕ್ರೀಮ್ ಮತ್ತು ಮ್ಯಾಂಗೋ ವೆರಿ ಗುಡ್ ಕಾಂಬಿನೇಷನ್, ನಮಗೆ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಖಂಡಿತ ಐಸ್ ಕ್ರೀಮನ್ನು ಯೂಸ್ ಮಾಡಿ. ನಾನಿಲ್ಲಿ ಗಾರ್ನಿಷಿಗೆ ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಸಿನಿಮನ್ ಪೌಡರನ್ನು, ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಡ್ರೈ ಫ್ರೂಟ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಕ್ರಂಚಿಯಾಗಿದ್ದು ಸಿಗ್ತಾ ಇದ್ದರೆ ಅದರ ಟೇಸ್ಟೇ ಬೇರೆ. ನಾನು ಇಲ್ಲಿ ಗಾರ್ನಿಷಿಗೆ ಮತ್ತು ರೋಸ್ ಪೆಟಲ್ಸನ್ನು ಹಾಕ್ಕೊಳ್ತಿದ್ದೀನಿ. ಮೇಲೆ ಸ್ವಲ್ಪ ಸಿನಮನ್ ಪೌಡರನ್ನು ಸ್ಪ್ರಿಂಕಲ್ ಮಾಡಿದರೆ ನಮ್ಮ ಮ್ಯಾಂಗೋ ಸ್ಮೂದಿ ಸವಿಲಿಕ್ಕೆ ಸಿದ್ಧವಾಯಿತು.